ನೋಡಿ, ಮುಖ್ಯವಾಗಿ ಈ ಜಾತಿ ರಾಜಕಾರಣ ಅನ್ನುವಂಥದ್ದು ಎಲ್ಲ ಕಡೆಯಲ್ಲೂ ತೊಲಗಬೇಕು. ಸಂವಿಧಾನದಲ್ಲಿ ಇಂತಹವರೇ ಮುಖ್ಯಮಂತ್ರಿಗಳು ಅಥವಾ ಯಾವುದೇ ಒಂದು ಪ್ರಮುಖ ಹುದ್ದೆಯನ್ನು ಅವರು ಅಲಂಕರಿಸಬೇಕು ಅನ್ನುವಂಥ ಯಾವ ನಿರ್ಬಂಧವೂ ಇಲ್ಲ. ಹೀಗಿರುವಾಗ ನಮ್ಮೆಲ್ಲರಿಗೂ ಕೂಡ ನಮ್ಮ ದೇಶದಲ್ಲಿ ಸಂವಿಧಾನ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ಅಂತಹ ಸಂವಿಧಾನ ಶಿಲ್ಪಿಗಳಾದ ಶ್ರೀಮಾನ್ ಡಾಕ್ಟರ್ ಅಂಬೇಡ್ಕರ್ ಅವರು ಎಲ್ಲ ಜನಾಂಗಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಅಲ್ಲಿ ಅವಕಾಶವನ್ನು ನೀಡಿದ್ದಾರೆ. ಅದರಿಂದ ನಾವು ಸಂವಿಧಾನವನ್ನು ಗೌರವಿಸುವವರು ಒಂದು ಸಮುದಾಯದವರು ಯಾವುದೇ ಪದವಿ ಮುಖ್ಯ ಪದವಿ ಅಲಂಕರಿಸಬಾರದು, ಅದರಿಂದ ಇಂಥ ತೊಂದರೆ ಆಗುತ್ತೆ ಅಂತ ಹೇಳುವಂಥದ್ದು ಸಂವಿಧಾನಕ್ಕೆ ವಿರುದ್ಧ ಅಂತ ನಾವು ಹೇಳ್ತೇವೆ. ಮತ್ತು ಬ್ರಾಹ್ಮಣ ಸಮುದಾಯ ಅನ್ನುವಂಥದ್ದು ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಒತ್ತಾಸೆಯಾಗಿದ್ದು ಎಲ್ಲರಿಗೂ ಕ್ಷೇಮವನ್ನು ಕೋರುವಂಥ ಒಂದು ಸಮುದಾಯ. ಹೀಗಿರುವಾಗ ಬ್ರಾಹ್ಮಣ ಸಮುದಾಯವನ್ನು ಯಾರೇ ಆಗಲಿ ನಿಂದಿಸುವಂಥದ್ದನ್ನು ನಾವು ಸಂಪೂರ್ಣವಾಗಿ ಅದನ್ನು ಖಂಡಿಸ್ತೇವೆ. ಅಷ್ಟು ಮಾತ್ರವಲ್ಲ, ಯಾವ ಸಮುದಾಯವನ್ನು ಕೂಡ ಯಾರೂ ತೆಗಳಬಾರದು. ನಾವೆಲ್ಲರೂ ಕೂಡ ಭಾರತ ದೇಶದಲ್ಲಿ ಇರತಕ್ಕಂಥವರು, ಸಂವಿಧಾನದಲ್ಲಿ ಅನೇಕ ಜಾತಿಗಳು ಮತಗಳು ಇದನ್ನೆಲ್ಲವನ್ನು ಹೇಳಿ ಎಲ್ಲರನ್ನು ಕೂಡ ಆಧರಿಸಿದ್ದಾರೆ ಅಂದಮೇಲೆ ಸಂವಿಧಾನಕ್ಕೆ ನಾವು ಗೌರವವನ್ನು ನೀಡುವವರಾಗಿ ಇಂತಹ ಒಂದು ಯಾವುದೋ ಒಂದು ಸಮುದಾಯವನ್ನು ನಾವು ತೆಗಳಿದರೆ ಸಂವಿಧಾನಕ್ಕೆ ಅಗೌರವ ಮಾಡಿದಂತೆ ಆಗುತ್ತೆ. ಆದ್ದರಿಂದ ಇವತ್ತು ಬ್ರಾಹ್ಮಣರು ಅರ್ಹರಾಗಿದ್ದು ಒಳ್ಳೆಯ ಸಮಾಜಮುಖಿಗಳಾಗಿದ್ದರೆ ಅವರು ಮುಖ್ಯಮಂತ್ರಿಗಳಾಗಲಿಕ್ಕೆ ಯಾವುದೇ ತರಹದ ಅಡ್ಡಿಯೂ ಇಲ್ಲ. ಹಾಗಾಗಿ ನಮ್ಮ ಬ್ರಾಹ್ಮಣ ಸಮುದಾಯ ಅನ್ನುವಂಥದ್ದು ಇನ್ನೊಂದು ಸಮುದಾಯಕ್ಕೆ ವಿರೋಧಿಯೂ ಅಲ್ಲ. ಮತ್ತು ಮುಖ್ಯವಾಗಿ ಹೇಳಬೇಕು ಅಂತಂದರೆ ಇವತ್ತು ಬ್ರಾಹ್ಮಣ ಸಮುದಾಯ ಅನ್ನುವಂಥದ್ದು ಹಿಂದುಳಿದ ಸಮುದಾಯ. ಹಾಗಾಗಿ ಹಿಂದುಳಿದ ಸಮುದಾಯದಿಂದ ಆಗಬೇಕು ಎಂಬುದಾಗಿ ಸಂವಿಧಾನದಲ್ಲಿ ಹೇಳಿದ್ದಾರೆ. ಇವತ್ತು ಹಿಂದುಳಿದ ಸಮುದಾಯ ಅಂತಂದರೆ ಬ್ರಾಹ್ಮಣರ ಸಮುದಾಯ, ಬ್ರಾಹ್ಮಣರ ಸಮುದಾಯವು ಅದಕ್ಕೆ ಅರ್ಹರೇ ಆಗಿದ್ದಾರೆ ಎಂಬುದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ನಾವು ವಿಸ್ತಾರ ನ್ಯೂಸ್ ನಿಖರ ಜನಪರ